ಮಾಡಲೇಬೇಕು. ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಕ್ಕೆ ಬೇಕು. ನ್ಯಾಯ ಬೇಕು. ಯಾವುದು ಕೂಲಿ ಸಿಗದೆ ವ್ಯವಸಾಯ ಮಾಡಕ್ ಆಗದೆ ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ಸಂಸಾರ ಮಾಡಕ್ಕೆ ತುಂಬಾ ತೊಂದರೆ ಅನುಭವಿಸಿದ್ರೆ ಇಂಥ ಟೈಮಲ್ಲಿ ಈ ಖಾಸಗಿ ಕಂಪನಿಯವರು ಈ ಧರ್ಮಸ್ಥಳ ಗ್ರಾಮೀಣ ಒಕ್ಕೂಟ ಆಶೀರ್ವಾದ ಸ್ಪಂದನ ಈ ಖಾಸಗಿ ಸ್ಥಳ ಅವರು ಪ್ರತಿ ಅಲ್ಲಿಯಲ್ಲಿ ತುಂಬ ಗುಂಪು ಮಾಡಿಬಿಟ್ಟು ಸಾಲ ಕೊಟ್ಟಿದ್ದಾರೆ. ಅವರು ಕಡ್ಡಾಯವಾಗಿ ಕಟ್ಟಲೇಬೇಕು ಒಂದೇ ತಾರೀಕಿನ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇವಾಗ ಧರ್ಮಸ್ಥಳ ಸಂಘ ಅವಾಗ ಮೂರು ವಾರಗಳಿಂದ ಉತ್ಸಾಹ ಕಟ್ಕೊಳ್ತಾ ಇದ್ದಾರೆ. ಇವಾಗ ಎಲ್ಲಿಂದ ತಂದು ಕಟ್ಟಬೇಕು ಸರ್ಕಾರ ಆದೇಶ ಮಾಡಿದೆ ಆಗಸ್ಟ್ವರೆಗೂ ಈ ಬ್ಯಾಂಕ್ಗಳಲ್ಲಿ ಆರ್ ಬಿ ಐಲ್ಲಿ ಅದೇ ಥರ ಎಲ್ಲ ಖಾಸಗಿ ಸಾಲಗಳನ್ನು ಮನ್ನಾ ಮಾಡಬೇಕು ಆಗಸ್ಟ್ವರೆಗೂ ಟೈಮ್ ಕೊಡಬೇಕಂತ ನಾವು ಈ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿಗಳನ್ನು ಮನವಿ ಮಾಡ್ತಾ ಇದ್ದೀವಿ. ಕೋಆಪರೇಟಿವ್ ಸೊಸೈಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಾವು 3 ಲಕ್ಷವರೆಗೂ ಬಡ್ಡಿ ಇಲ್ಲದೆ ಸಾಲ ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಯೋಜನೆಯು ಮೊದಲು ಕುಮಾರಸ್ವಾಮಿ ಇದ್ರಲ್ಲ ಆವಾಗಲಿಂದನೂ ಕಂಟಿನ್ಯೂ ಆಗ್ತಾ ಇದೆ. 3 ಲಕ್ಷವರೆಗೂ ಬಡ್ಡಿ ಕೊಡೋ ಇಲ್ಲದೆ ಕೊಡೋದಂಥ ಸಾಲ. ಆದರೆ ಸೊಸೈಟಿಯಲ್ಲಿ 3 ಲಕ್ಷ ರೂಪಾಯಿ ಸಾಲ ಯಾರಿಗೂ ಕೊಡ್ತಾ ಇಲ್ಲ. ಎಲ್ರಿಗೂ 20,000ರಿಂದ 1 ಲಕ್ಷವರೆಗೆ ನಿಗದಿ ಮಾಡಿದ್ದೇವೆ ಅಂತ ಎಲ್ರಿಗೂ 50,000 60,000 ಮಾತ್ರನೇ ಕೊಡ್ತಾ ಇದ್ದಾರೆ. ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು 3 ಲಕ್ಷವರೆಗೂ ಸಾಲ ಕೊಡೋದಕ್ಕೆ ಈ ಅಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕು ಅಂತ ಕೋರ್ತೀನಿ. ಈ ಧರ್ಮಸ್ಥಳ ಸಂಘ ಇರ್ಬೋದು, ಇನ್ನೊಂದು ಸಂಘ ಇರ್ಬೋದು, ಅವರೆಲ್ಲ ಏನಾದರೂ ರೈತರಿಗೆ ತೊಂದರೆ ಕೊಟ್ಟರೆ ನಾವು ಅವರ ಕಚೇರಿಗಳ ಮುಂದೆ ಉಗ್ರವಾದಂಥ ಪ್ರತಿಭಟನೆ ಮಾಡ್ತೀವಿ. ಆದ್ದರಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಏನಿದ್ದಾರೆ ಅವರು ಎಚ್ಚೆತ್ತುಕೊಂಡು ಅಂಥ ಸಂಘಗಳಿಗೆ ನಿರ್ದೇಶನ ನೀಡಬೇಕು. ಇವಾಗ ಸಾಲಿದ್ದಾರೆ ರೈತರು, ಆದರೆ ಅವ್ರಿಗೆ ಸಹಾಯಧನ ಜನರಲ್ ಕ್ಯಾಸ್ಟ್ಗೆ ಯಾರಿಗೂ ಬಿಡುಗಡೆ ಮಾಡಿಲ್ಲ. ಆದರೆ ಇಲ್ಲಿರ್ತಕ್ಕಂಥ ರೇಷ್ಮೆ ಇಲಾಖೆ ಅಧಿಕಾರಿಯಾದಂಥ ಅಮರನಾಥ್ ಅವರು ನಿರ್ಲಕ್ಷ್ಯದಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ. ಆದ್ದರಿಂದ ಅವ್ರ ಮೇಲೆ ಶಿಸ್ತಿನ ಕ್ರಮ ನಡೆಸಬೇಕು ಮೇಲಧಿಕಾರಿಗಳು ಅಂತ ನಾನು ಈ ಮೀಡಿಯಾ ಮುಖಾಂತರ ಸವಿನಯವಾಗಿ ಪ್ರಾರ್ಥನೆ ಮಾಡುತ್ತೇನೆ.